ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ. ನಾನು ನಿಮಗೆ ಈ ವಿಡಿಯೋದಲ್ಲಿ ಜಿಯೋ ಬಗ್ಗೆ ತುಂಬ ಬೇರೆ ಬೇರೆ ಕ್ವೆಶನ್ಸ್ಗಳು ಬರ್ತಿದೆ. ಲಾಸ್ಟ್ ಟೈಮು ಕೂಡ ಒಂದು ವಿಡಿಯೋ ಮಾಡಿದ್ದೆ ಜಿಯೋ ಬಗ್ಗೆ. ಅದು ಬಿಟ್ಬಿಟ್ಟು ತುಂಬ ಕ್ವೆಶನ್ಸ್ಗಳು ಕಾಮೆಂಟಲ್ಲಿ ಕೇಳ್ತಿದ್ದಾರೆ. ಅದರಿಂದ ಈ ಸ್ಪೆಷಲ್ ವಿಡಿಯೋನ ನಾನು ಮಾಡ್ತಿದ್ದೀನಿ. ಫಸ್ಟ್ ಕ್ವೆಶನ್ ಏನು ಅಂದರೆ, ಈ ರೂಮರ್ ಓಡಾಡ್ತಿದೆ ಜಿಯೋ ತನ್ನ ಆಫರ್ನ, ಈ ಫ್ರೀ ಇಂಟರ್ನೆಟ್ ಮತ್ತು ಕಾಲ್ ಆಫರ್ನ, ವೆಲ್ಕಮ್ ಆಫರ್ ಇದೆಯಲ್ಲ, ಅದನ್ನು ಮಾರ್ಚ್ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಇದೊಂದು ರೂಮರ್ ಓಡಾಡ್ತಿದೆ. ಅದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಅದು ಅವರು ಮಾಡ್ಬೋದು ಇಲ್ಲ ಮಾಡ್ದೇ ಇರ್ಬೋದು, ಕನ್ಫರ್ಮ್ ಆಗಿಲ್ಲ ಅದು ನ್ಯೂಸು. ಮಾಡಿದ್ರೆ ತುಂಬ ಒಳ್ಳೆಯದು, ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಮಾಡ್ಬೋದು ಇಲ್ಲ ಮಾಡ್ದೇ ಇರ್ಬೋದು, ಮಾಡಿದ್ರೆ ತುಂಬ ಒಳ್ಳೆಯದು. ಇಂಡಿಯಾದಲ್ಲಿ ಜಿಯೋಯಿಂದ ಇಂಟರ್ನೆಟ್ ಯೂಸರ್ಸ್ಗಳು, ಇಂಟರ್ನೆಟ್ ಯೂಸ್ ಮಾಡೋರು ತುಂಬ ಜನ ಆಗಿಬಿಟ್ಟಿದ್ದಾರೆ. ಅದು ವೆಯ್ಟ್ ಮಾಡಿ ನೋಡಬೇಕು, ನಾವು ಏನು ಡಿಸಿಷನ್ ತೊಗೋತಾರೆ ಅವರು, ಅದನ್ನು ವೆಯ್ಟ್ ಮಾಡಿ ನೋಡಬೇಕು ನಾವು. ಮತ್ತು ಇನ್ನೊಂದು ಕ್ವೆಶನ್ ತುಂಬ ಓಡಾಡ್ತಿರೋದು ಯಾವುದು ಅಂದರೆ, ಜಿಯೋ ಸ್ಪೀಡು ಫುಲ್ಲು ಸ್ಲೋ ಆಗಿಬಿಟ್ಟಿದೆ ಏನಕ್ಕೆ ಅಂತ. ಅದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು, ಸ್ಟಾರ್ಟಿಂಗ್ ನಾವು ಸಿಮ್ ತೊಗೊಂಡಾಗ, ಅದು ಆಗಸ್ಟ್ ಜುಲೈ ಟೈಮಲ್ಲಿ ಸ್ಟಾರ್ಟಿಂಗ್ ಜಿಯೋ ಸಿಮ್ ಬಂದಾಗ, ಯಾರು ತುಂಬ ಜನಕ್ಕೆ ಜಿಯೋ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ ಜನ ಯೂಸರ್ಸ್ಗಳಿದ್ರು, ಆಗ ಸ್ಪೀಡ್ ತುಂಬ ಚೆನ್ನಾಗಿತ್ತು. ಯಾವಾಗ ಜಿಯೋ ಸಿಮ್ ಬಗ್ಗೆ ಫುಲ್ ಎಲ್ಲ ಕಡೆ ಗೊತ್ತಾಯಿತು, ಎಲ್ಲ ಜನಗಳಿಗೂ ಆ ಸಿಮ್ ತೊಗೊಳಕ್ಕೆ ಶುರು ಮಾಡಿದರು, ಆಗ ತುಂಬ ಜನ ಯೂಸರ್ಸ್ ಆಗಿರೋದ್ರಿಂದ ಇಂಟರ್ನೆಟ್ ಸ್ಪೀಡು ಡಿವೈಡ್ ಆಗ್ತಾ ಹೋಗುತ್ತೆ. ಅದರಿಂದ ಈಗ ಎಲ್ರಿಗೂ ಸ್ಪೀಡ್ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕೆ ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಜಾಗದಲ್ಲಿ, ಒಂದೊಂದು ಏರಿಯಾದಲ್ಲಿ ಸ್ಪೀಡ್ ಚೆನ್ನಾಗಿರುತ್ತೆ, ಬಟ್ ಒಂದೊಂದು ಏರಿಯಾದಲ್ಲಿ ಚೆನ್ನಾಗಿರಲ್ಲ. ಯಾವ ಕಡೆ ಇಂಟರ್ನೆಟ್ ಯೂಸರ್ಸ್ಗಳು ಕಮ್ಮಿ ಇರ್ತಾರೋ ಅಲ್ಲಿ, ಜಿಯೋ ಇಂಟರ್ನೆಟ್ ಯೂಸರ್ಸ್ಗಳು ಕಮ್ಮಿ ಇರ್ತಾರೋ ಅಲ್ಲಿ ಸ್ಪೀಡ್ ಚೆನ್ನಾಗಿರುತ್ತೆ, ಎಲ್ಲಿ ಇರಲ್ಲ ಅಲ್ಲಿ ಕಮ್ಮಿ ಆಗಿಬಿಟ್ಟಿರುತ್ತೆ. ಅದರಿಂದ ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ, ಯಾವುದೇ ರೀತಿ ನಾವು ಅದನ್ನು ಸ್ಪೀಡ್ ಜಾಸ್ತಿ ಮಾಡೋದಕ್ಕಾಗಲ್ಲ. ಅದು ಯೂಸರ್ಸ್ ಜಾಸ್ತಿ ಇರೋದ್ರಿಂದ ಈ ಪ್ರಾಬ್ಲಮ್ ಬರ್ತಿದೆ ಅಷ್ಟೇ. ಹಾಂ, ಮತ್ತು ಇನ್ನೊಂದು, ನೀವು ಸ್ಪೀಡ್ ಕಮ್ಮಿ ಆಗಿರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಬಿಡಿ. ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅದು ಜಿಯೋ ನೆಟ್ವರ್ಕದ್ದೇ ಪ್ರಾಬ್ಲಮ್ಮು. ಅದರಿಂದ ನಿಮ್ಮ ಮೊಬೈಲಲ್ಲಿ ನಿಮ್ಮ ಸ್ಪೀಡ್ ಕಮ್ಮಿ ಆಗೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಿಮ್ಮ ಮೊಬೈಲಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ, ಅದು ಪ್ರಾಬ್ಲಮ್ ಜಿಯೋ ನೆಟ್ವರ್ಕಿಂದು. ಮತ್ತು ನನಗೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಿದ್ರು, ನಾನು ಬೇರೆ ಮೊಬೈಲಲ್ಲಿ ಒಂದು ಬೇರೆ ಮೊಬೈಲಲ್ಲಿ ಬಾರ್ಕೋಡ್ ಜನ್ರೇಟ್ ಮಾಡಿದೆ ಜಿಯೋದು, ಬಟ್ ಈಗ ಇನ್ನೊಂದು ಬೇರೆ ಮೊಬೈಲ್ ಇನ್ನೊಂದು ಮೊಬೈಲಲ್ಲಿ ಆ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀನಿ, ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದರು. ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೀವು ಬಾರ್ಕೋಡನ್ನು ಯಾವುದೇ ಮೊಬೈಲಲ್ಲಿ ಜನ್ರೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಬಂದಿದ್ದ ಸಿಮ್ಮನ್ನು ನೀವು ಬೇರೆ ಇನ್ನೊಂದು ಯಾವುದೋ ಮೊಬೈಲಿಗೆ ಹಾಕೊಂಡು ಯೂಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನೀವು ಜಿಯೋ ಬಗ್ಗೆ ಕಾಮೆಂಟಲ್ಲಿ ಕೇಳಿದ್ದ ಕ್ವಶನ್ಗಳಿಗೆ ಈಗ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಬೇರೆ ಬೇರೆ ಕ್ವಶನ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ, ಅದಕ್ಕೆ ಬೇರೆ ವೀಡಿಯೋ ಮಾಡಿ, ಅದರಲ್ಲಿ ಆನ್ಸರ್ ಮಾಡ್ತೀನಿ ನಾನು ನಿಮಗೆ. ಹೀಗೆ ಸಪೋರ್ಟ್ ಮಾಡ್ತೀನಿ ನನ್ನ ವೀಡಿಯೋಗಳಿಗೆ. ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್ ಬಾಯ್.